ಎದ್ ಮೇಲೆ ಹೇಳಕ್ ಇಷ್ಟಪಡ್ತೀನಿ, ನಾವು ಕಲಾವಿದರ ಕೂತಿಲ್ಲ, ನಾವು ಮನೆ ಮಕ್ಕಳಾಗ ಕೂತಿದ್ದೀವಿ. ಅದು ಕಲಾವಿದರಾಗಿರೋ ಮನುಷ್ಯನಿಂದನೂ ಅವ್ರ ಮನೆ ಹೋರಾಟ ಇದೆ. ದರ್ಶನ್ ಅವ್ರು ನನಗಿಂತ ಸೀನಿಯರು, ಅವ್ರಿಗೂ ಅವ್ರು ನನಗಿಂತ ಹೆಚ್ಚು ಹೇಳ್ಬೇಕಂದ್ರೆ ದೊಡ್ಡ ಮಗನ ಸ್ಥಾನ, ಅಷ್ಟು ಪ್ರೀತಿ ಅವ್ರ ಕುಟುಂಬ ಕೊಟ್ಟಿದೆ. ನನ್ನ ದೃಷ್ಟ ಅವ್ರ ಮನೆಯವ್ರು ನನ್ನ ಇವತ್ತು ಮಗ ಅಂತ ಹೇಳಿದ್ದಾರೆ. ಅಂಬರೀಷ್ ಅಣ್ಣ ನನ್ನ ಮಗ ಥರ ನೋಡ್ತಾ ಇದ್ರು. ಇವತ್ತು ಆ ಮನೆಯಲ್ಲಿ ಅಕ್ಕ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪು ಅಥವಾ ನಮ್ಮ ನಮಗೇನು ಆ ಥರ ಯೋಚನೆ ಮಾಡೋ ಸೀನೆ ಇಲ್ಲ. ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರೋ ಅದನ್ನು ನಾವು ಇರ್ತೀವಿ. ಹೇಳಬೇಕಾಯ್ತು, ನಿಯತ್ತಿರೋ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಯಾಕಂದರೆ ಅಂಬರೀಷ್ ಅಣ್ಣ ಅಷ್ಟು ಮಾಡಿದ್ದಾರೆ ನಮಗೆ. ನಾನಂತಲ್ಲ, ಎಷ್ಟೋ ಕಲಾವಿದರಿಗೆ ಎಷ್ಟೋ ಜನಕ್ಕೆ ಅಷ್ಟು ಪ್ರೀತಿ ಹಂಚಿರುವಂಥ ಒಬ್ಬ ಮಹಾನುಭಾವ. ಅವ್ರು ಇರಲಿ ಇಲ್ಲದೆ ಹೋಗಲಿ ಅವ್ರ ಪ್ರೀತಿ ನಮ್ಮ ಎದುರಿರುತ್ತೆ. ಅವರಿಲ್ಲ ಅನ್ನೋ ನೋವಿದೆ, ಆದರೂ ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಒಂದು ಕಿಂಚಿತ್ತು ನಮಗೆ ಕಮ್ಮಿ ಆಗಲ್ಲ. ಸೊ ಇವತ್ತು ಈ ಸಂದರ್ಭ ಒಂದು ವಿಭಿನ್ನವಾದ ಸಂದರ್ಭ, ಯಾಕಂದರೆ ನೀವೆಲ್ಲರೂ ಪ್ರಶ್ನೆ ಕೇಳ್ತಿರೋ ದಾಟಿಲೋ ನನಗೆ ಅರ್ಥ ಆಗ್ತದೆ. ಒಂದು ಸಿನಿಮಾ ರಂಗ, ಈಗ ಒಂದು ಡಿಸಿಷನ್ಗಳು, ಒಳಗು ಈ ಥರ ಸಾವಿರಾರು ಪ್ರಶ್ನೆಗಳಿಲ್ಲ, ಸಾವಿರಾರು ಗೊಂದಲಗಳು ನಿಂತಿದೆ. ಬಟ್ ಒಂದು ಹೇಳ್ತೀನಿ, ಮಂಡ್ಯ ಜನಕ್ಕೆ ಅಂಬರೀಷ್ ಅಣ್ಣ ಏನು ಅಂತ ಗೊತ್ತಿಲ್ಲ. ಅಷ್ಟು ವರ್ಷ ಸಾಮಾನ್ಯ ಅಲ್ಲ ಮಂಡ್ಯ ಜನಗಳ ಪ್ರೀತಿ ಬೆಳೆಸೋದು. ಅಷ್ಟು ವರ್ಷ ಯಾವುದೇ ಕುಂದು ಕೊರತೆ ಇದ್ದೆ ಅಷ್ಟು ಪ್ರೀತಿಯಿಂದ ಅವರು ಅಂಬರೀಷ್ ಅಣ್ಣ ನೋಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ನಿಜವಾದ ಅಂಬರೀಷ್ ಅಣ್ಣನ ಮನಸ್ಸು ಏನಂತ ಗೊತ್ತು. ಅದರಲ್ಲಿ ಯಾವುದೇ ಬರೀ ರಾಜಕೀಯ ಅಂತಲ್ಲ, ಆ ಮನೆ ಮಗ ಅವರು. ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ ಅಂತಾನೆ ನಮಗೆಲ್ಲ ಪರಿಚಯ, ಇಡೀ ಜಗತ್ತಿಗೆ ಪರಿಚಯ. ಅಷ್ಟು ಪ್ರೀತಿ ವಿಶ್ವಾಸ ಗಳಿಸಿರುವಂತ ಒಬ್ಬ ವ್ಯಕ್ತಿ. ಅವರ ಮನೆಯಿಂದ ಇವತ್ತು ಅವ್ರ ಶ್ರೀಮತಿಯವರು ಮಂಡ್ಯ ಯಾಕೆ ಹೋಗ್ತಿದ್ದಾರೆ ಅಂತ ನಾವೆಲ್ಲ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನನಗೆ ಅವ್ರು ಚೆನ್ನಾಗಿ ಪರಿಚಯ, ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇದು ಯಾವುದೋ ಒಂದು ಸ್ವಾರ್ಥಕ್ಕಾಗಲಿ ಅಥವಾ ನಿಮ್ಗೆ ಅನ್ನಿಸ್ಬೋದು ಅಂದರೆ ಜನಗಳು ಕಲ್ತಿದ್ದಾರೆ ಅಂದರೆ ಏನಪ್ಪ ಪೊಲಿಟಿಕಲ್ ಇಂಟೆನ್ಷನ್ ಹಿಂಗೆ ಯಾರಾದ್ರು ಹೇಳ್ಬೋದು ಅಂತ. ಬಟ್ ಇಲ್ಲ, ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅಂಬರೀಷ್ ಅಣ್ಣ ಅಂಬರೀಷ್ ಅಣ್ಣ ರಾಜ ಇದ್ದಂಗಿದ್ರು, ಅವ್ರ ಕುಟುಂಬನೂ ಅದೇ ಥರ ನೋಡ್ಕೊಂಡಿದ್ದಾರೆ, ಅವ್ರಿಗೆ ಯಾವುದೂ ಕೊರತೆ ಇಲ್ಲ. ಬಟ್ ಆ ಮಂಡ್ಯ ಅನ್ನೋ ನಂಟಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅವರು ಕಷ್ಟದಾದಿ ಅಂತ ಹೇಳಿದ್ರು, ಆ ಕಷ್ಟದಾದಿಯಲ್ಲೂ ಆ ಮಂಡ್ಯ ಜನಗಳ ನಂಟಿದ್ಕೋತಾರೆ. ನಾನೊಂದೇ ಮಾತು ಹೇಳೋದು, ಮಂಡ್ಯ ಜನ ಅಂಬರೀಷ್ ಅಣ್ಣನ ಕುಟುಂಬ ಏನಂತ ಚಿಕ್ಕ ಹುಡುಗರಿಂದ ಎಲ್ಲರೂ ನೋಡ್ಕೊಂಡು ಬಂದಿರ್ತಾರೆ. ಒಂದಲ್ಲ ಒಂದು ಕ್ಷಣದಲ್ಲಿ ಅಂಬರೀಷ್ ಅಣ್ಣನ ಜೊತೆ ಒಂದು ನೆನಪಿರುತ್ತೆ, ನನಗೂ ಅಷ್ಟೇ. ಎಲ್ಲರೂ ಅವ್ರ ಜೊತೆ ನೆನಪಿದೆ. ಈ ಜಾಗಕ್ಕೆ ಬಂದರು ನನಗೆ ಯಾವುದೋ ಒಂದು ಪ್ರೆಸ್ ಮೀಟಿಂಗ್ ಅವ್ರು ಬಂದಿರೋದಾಗ್ಬೋದು ಅಂತ ಸಾಕಷ್ಟು ಅವ್ರ ಕೊಡುಗೆಗಳು ಅಥವಾ ನಮ್ಮ ಹಿಂದೆ ನಿಂತಿರೋದಿದೆ. ಆದರೆ ಎಷ್ಟೋ ಜನ ಮಂಡ್ಯ ಜನಗಳ ಮನಸ್ಸಲ್ಲಿದೆ. ಇವತ್ತು ಯಾರು ಏನೇ ಹೇಳ್ಬೋದು, ಒಂದು ಕ್ಷಣ ಅವ್ರ ಆತ್ಮಸಾಕ್ಷಿ ನೆನೆಸ್ಕೊಂಡಾಗ ಅಂಬರೀಷ್ ಅಣ್ಣ ಮೇಲಿರೋ ಪ್ರೀತಿ ಅವ್ರ ಕುಟುಂಬದ ಮೇಲೆ ತೋರಿಸ್ತಾರೆ ಅನ್ನೋದನ್ನ ನಂಬಿದ್ದೀನಿ. ಆ್ಯಂಡ್ ಸುಮ್ ಸುಮ್ಮನೆ ಅಲ್ಲ, ಈಗ ಒಬ್ರು ಯಾರೋ ಅವ್ರ ಕುಟುಂಬದಲ್ಲಿ ಒಬ್ರು ನಿಂತ್ಕೋಬೇಕು ಅನ್ನೋದಷ್ಟೇ ಅಲ್ಲ, ಅವ್ರಿಗೆಲ್ಲ ಯೋಗ್ಯತೆ ಇದೆ ಅನ್ನೋದನ್ನ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಒಂದು ಎಂ ಪಿ ಅಲ್ಲಿ ನಿಂತ್ಕೋಬೇಕಾದಾಗ ಅದಕ್ಕೊಂದು ಕ್ವಾಲಿಟೀಸ್ ಇರಬೇಕಾಗುತ್ತೆ, ಅದಕ್ಕೊಂದು ಇಂಟೆಲಿಜೆನ್ಸ್ ಇರಬೇಕಾಗುತ್ತೆ, ಅಥವಾ ಅದು ಧ್ಯೇಯ ಇರಬೇಕಾಗುತ್ತೆ. ಅದೆಲ್ಲ ನಾನು ಸುಮಕ್ಕನಲ್ಲಿ ನೋಡ್ತಾ ಇದ್ದೀನಿ. ಐ ಥಿಂಕ್ ಮಂಡ್ಯ ಜನತೆಗೆ ನಿಜವಾಗ್ಲೂ ಅವ್ರು ಸುಮ್ಮನೇನೋ ಬಂದು ಒಂದು ಅಂಬರೀಷ್ ನಂತು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಅದ್ರ ಮೀರಿ ಅವರಲ್ಲಿ ಬಹಳ ಶಕ್ತಿ ಇದೆ ಅನ್ನೋದನ್ನ ನಾನು ನೋಡಿದ್ದೀನಿ. ತುಂಬಾ ದೊಡ್ಡ ಸೇವೆ ಮಾಡ್ತಾರೆ, ಗೊತ್ತಿಲ್ಲದ ಕಲಿತಾರೆ, ಹಲವಾರು ಜನಗಳನ್ನ ಕೇಳಿ ತಿಳ್ಕೊಳ್ಳೋ ಅಂತ ತಾಳ್ಮೆನೂ ಇದೆ. ಆ ಜ್ಞಾನ ಇದೆ, ಶಕ್ತಿ ಇದೆ, ನಾಲೆಜ್ ಇದೆ, ಲ್ಯಾಂಗ್ವೇಜ್ ಇದೆ. ಮಂಡ್ಯ ಜನತೆಗೆ ಏನೇನು ಇದು ಮಾಡ್ಬೇಕು, ಆ ಅಪ್ರೋಚ್, ಆ ಒಡನಾಟ ಅವ್ರ ಕುಟುಂಬಕ್ಕಿದೆ, ಅದು ಇನ್ನೂ ಅವ್ರು ಬೆಳೆಸ್ಕೊಂಡು ಆ ಒಂದು ಪ್ರೀತಿ ವಿಶ್ವಾಸದಿಂದ ಮುಂದೆ ತಗೊಂಡು ಹೋಗ್ತಾರೆ. ಆ ಮಂಡ್ಯದ ಜನತೆ ಅಂಬರೀಷ್ ಅಣ್ಣ ಅವ್ರ ಕುಟುಂಬನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಅವ್ರ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನ ನಾನು ನಂಬಿದ್ದೀನಿ. ನಾವೆಲ್ಲರೂ 100% ಜೊತೆ ಇರ್ತೀವಿ. ಎಷ್ಟು ಮಟ್ಟಿಗೆ ಅಂತೆಲ್ಲ ಏನು ಕೇಳೋ ಪ್ರಶ್ನೆನೇ ಇಲ್ಲ. ಅವ್ರು ಯಾವ ಮಟ್ಟಕ್ಕೆ ಅವ್ರು ನಿಂತ್ಕೋತಾರೆ ಆ ಮಟ್ಟಕ್ಕೆ ಕಂಪ್ಲೀಟ್ ನಾವು. ಇದು ರಾಜಕೀಯ ಇದು ಅನ್ನೋದು ಬರಲ್ಲ. ನಮ್ಮ ಮನೆ ನಮ್ಮ ತಾಯಿ ಏನೇ ಡಿಸಿಷನ್ ತಗೊಂಡ್ರು ಅದಕ್ಕೆ ಮಕ್ಕಳು ಹೆಂಗೆ ನಿಂತ್ಕೋತೀವಿ ಅದು ನಿಂತ್ಕೋತೀವಿ. ಅಷ್ಟೇ ಧನ್ಯವಾದ.